ರಾತ್ರಿ ಆರಾಧನೆಗೆ ನಾವು ಜೀವಿಸುವಂತೆ ಮಾಡಿದಕ್ಕಾಗಿ ಸ್ತೋತ್ರ ರಾಜ. ಈ ಲೋಕವೇ ತತ್ತರಿಸುತ್ತಾ ಭಯಭ್ರಾಂತಿ ಇರಬೇಕಾದರೆ ಯೇಸುವೆ ನಿನ್ನನ್ನು ನನ್ನ ಕುಟುಂಬವನ್ನು ಆಶೀರ್ವದಿಸಿ ಸ್ವಾಮಿ ನಿಮ್ಮ ಅನಂತ ಕೃಪೆಯ ಪ್ರಸನ್ನತೆಯಿಂದ ಈ ಲೋಕದಲ್ಲಿ ನಾನು ಜೀವಿಸುವಂತೆ ಮಾಡಿದಿರಿ ಸ್ವಾಮಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಮಹಾಮಾರಿಯಾದ ಈ ವೈರಸ್ ನಿಮಿತ್ತವಾಗಿ ನನ್ನನ್ನು ಸಂರಕ್ಷಿಸುತ್ತಾ ಇದ್ದೀರಿ ರಾಜ. ಮತ್ತೊಂದು ಮಗದೊಂದು ದಿನವನ್ನು ನೀವು ನನಗೆ ದಾನವಾಗಿ ಕೊಡುತ್ತಾ ಇದ್ದೀರಿ ಸ್ವಾಮಿ ದೇವ, ಅದಕ್ಕಾಗಿ ಸ್ತೋತ್ರ ರಾಜ, ಅದಕ್ಕಾಗಿ ವಂದನೆಗಳು ರಾಜ. ಹೌದು ಯೇಸುವೇ, ನಾವೆಷ್ಟು ಭಾಗ್ಯವಂತರು ಸ್ವಾಮಿ, ಸ್ವಾಮಿ ಎಷ್ಟು ನಾವು ಭಾಗ್ಯವಂತರು ಸ್ವಾಮಿ. ನಿಮ್ಮ ಮಕ್ಕಳಾಗಿರುವ ನಾವು ನಮ್ಮ ಜೀವಿತದಲ್ಲಿ ನಿಮ್ಮನ್ನು ಕಂಡುಕೊಳ್ಳುವಂತೆ ಮಾಡಿದ್ದೀರಿ. ನೀವು ನಮ್ಮೊಡನೆ ಇರುವವರು ಎಂಬುದನ್ನ ನೀವು ನಮಗೆ ಪ್ರಕಟಿಸಿದಿರಿ ಸ್ವಾಮಿ. ನೀ ನನ್ನ ಮುದ್ದು ಮಕ್ಕಳು ಎಂಬುದನ್ನು ನೀವು ಪ್ರಕಟಿಸಿದ್ದೀರಿ ಸ್ವಾಮಿ. ನಾ ನಿಮ್ಮನ್ನು ಸೃಷ್ಟಿಸಿದಂತಹ ದೈವ ಎಂಬುದನ್ನು ನೀವು ಪ್ರಕಟಿಸಿದ್ದೀರಿ ಸ್ವಾಮಿ. ಹೌದು ಯೇಸುವೆ, ಹೌದು ಸ್ವಾಮಿ. ನಾ ನಿನ್ನನ್ನು ಪ್ರೀತಿಸುವಂತಹ ದೇವರು, ಕರುಣಿಸುವಂತಹ ದೇವರು ಎಂಬುದನ್ನು ಪ್ರಕಟಿಸಿದ್ದೀರಿ ಸ್ವಾಮಿ. ಈ ಜಗವೆಲ್ಲ ಕೈಬಿಟ್ಟರೂ ಸಹ ನಾನು ನಿನ್ನನ್ನು ಕೈಬಿಡುವುದಿಲ್ಲ ಎಂದು ಹೇಳಿದ್ದೀರಿ ಯೇಸುವೆ. ಮಗನೇ ಮಗಳೇ ಭಯಪಡಬೇಡ, ನಾನು ನಿನ್ನನ್ನು ಕಾಯುತ್ತೇನೆ ಎಂದು ಹೇಳಿದ್ದೀರಿ ಸ್ವಾಮಿ. ಮಗನೇ ಮಗಳೇ ಕಂದ, ನೀನು ಭಯಪಡಬೇಡ, ನಾನು ನಿನ್ನ ಜೊತೆಯಲ್ಲೇ ಇದ್ದೇನೆ ಎಂಬುದಾಗಿ ಹೇಳಿದ್ದೀರಿ ಸ್ವಾಮಿ. ಹೌದು, ನೀನು ಎಲ್ಲಿ ಹೋದರು ನಿನ್ನ ಹಾದಿಯಲ್ಲಿ ನಿನ್ನ ನಡೆಯುವಾಗ ನಾನು ನಿನ್ನ ಕೈ ಹಿಡಿದು ನನ್ನ ನಡೆಸುತ್ತೇನೆ ಎಂದು ಹೇಳಿದ್ದೀರಿ ಯೇಸುವೆ. ಯೇಸುವೆ ಕರುಣಿಸಿರಿ ಯೇಸುವೆ, ಕರುಣಿಸಿರಿ ಸ್ವಾಮಿ. ಯೇಸುವೆ ನಿಮಗೆ ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಪ್ರಿಯ ಯೇಸುವನ್ನ ಕರೆಯೋಣ. ಇಂದು ಈ ಲೋಕದಲ್ಲಿ ಯೇಸುವನ್ನ ಮರೆತವರು ಕೋಟಿಗಟ್ಟಲೆ ಇದ್ದಾರೆ. ಈ ದಿನದಲ್ಲಿ ಯೇಸುವನ್ನ ಅರಿಯದೇ ಇರುವವರು ಎಷ್ಟೋ ಜನ ಇದ್ದಾರೆ. ಅರಿತು ಇಂದು ವಿಗ್ರಹ ಆರಾಧನೆ ಎಂದೆ, ಅರಿತು ಕೇವಲ ಮನುಷ್ಯರೆಂದು ಹೋಗುವವರಿದ್ದಾರೆ. ನಿಜ ದೇವರು ಎಂದು ಅರಿತಿದ್ದರೂ ಸಹ ಇವತ್ತು ನಿಜ ದೇವರನ್ನು ತೊರೆದವರು ಎಷ್ಟೋ ಜನ ಆಗಿದ್ದಾರೆ. ಅದರಲ್ಲಿ ನಾವು ಸಹ ನಮ್ಮ ಕುಟುಂಬದವರು ಸಹ ಆಗಿರಬಹುದು. ಪ್ರಿಯರಾಗಿರುವಾಗ ಮಾತ್ರವೇ ಯೇಸುವನ್ನ ಕರೆಯೋಣ. ಯೇಸುವೇ, ಯೇಸುವೇ, ಇಷ್ಟು ಕಾಲ ನಾನು ನಿಮ್ಮನ್ನು ಮರೆತು ಹೋಗಿದ್ದೆ ಯೇಸುವೇ. ಯೇಸುವೆ ಈ ಲೋಕ ಪೇಚಾಟದಲ್ಲಿ ಸಿಲುಕಿದೆ, ಈ ಲೋಕ ಕಣ್ಣೀರಿನಲ್ಲಿ ಸಿಲುಕಿದೆ, ಈ ಲೋಕ ವೇದನೆಯಲ್ಲಿ ಸಿಲುಕಿದೆ, ಈ ಲೋಕ ರೋಗದಲ್ಲಿ ಸಿಲುಕಿದೆ, ಈ ಲೋಕ ಮರಣದಲ್ಲಿ ಸಿಲುಕಿದೆ. ಯೇಸುವೆ ಈ ಲೋಕವೆಲ್ಲವೂ ಸ್ಮಶಾನ ಭೂಮಿ ಎಂತಾಗಿದೆ. ಯೇಸುವೆ ಬನ್ನಿ, ಯೇಸುವೆ, ಯೇಸುವೆ ಬನ್ನಿ, ಯೇಸುವೆ ಎಂಬುದಾಗಿ ನಾವು ಕರೆಯೋಣವೇ. Hallelujah, hallelujah, hallelujah.
ಪ್ರಭುವಿನ ಸಾನ್ನಿಧ್ಯದಲ್ಲಿ ನಾವು ಒಂದಾಗಿದ್ದೇವೆ. ಆ ಯೇಸುವನ್ನ ಕರೆಯುವ, ಆ ಯೇಸುವನ್ನ ಕರೆಯುವ ಮಾರ್ಗವನ್ನ ತೋರಿ ಸ್ವಾಮಿ ನಮ್ಮನ್ನು ಮುನ್ನಡೆಸಿರಿ. ಸ್ವಾಮಿ ನಿಮ್ಮನ್ನು ಹುಡುಕುತ್ತಾ ಬಂದಿದ್ದೇನೆ ಸ್ವಾಮಿ, ಸತ್ಯವನ್ನು ಅರಿತು ನಿನ್ನನ್ನು ಕಾಣುವಂತ ಭಾಗ್ಯ ನನಗೆ ಕರುಣಿಸಿರಿ ಸ್ವಾಮಿ ಎಂದು ಕರೆಯೋಣವೇ, ಕರೆದು ಹಾಡೋಣವೇ, ಕರೆದು ಸ್ತುತಿಸೋಣವೇ. ಮಾರ್ಗವ ತೋರಿದ ಗುರುವು ನೀನೇ, ನಿನ್ನನ್ನು ಹುಡುಕುತ್ತ ಬಂದಿರುವೆ. ಮಾರ್ಗವ ತೋರಿದ ಗುರುವು ನೀನೇ, ನಿನ್ನನ್ನು ಹುಡುಕುತ್ತ ಬಂದಿರುವೆ. ಸತ್ಯವನರಿತು ನಿನ್ನ ಕಾಣುವ ಭಾಗ್ಯ ಕಾಣುವೆನು. ಸತ್ಯವನರಿತು ನಿನ್ನ ಕಾಣುವ ಭಾಗ್ಯ ಕಾಣುವೆನು. ಎಲ್ಲಿ ಇರುವೆ ಯೇಸುವೆ, ನಿಮ್ಮನ್ನು ಹುಡುಕುತ್ತ ಬಂದಿರುವೆ. ಹುಡುಕಿದವನಿಗೆ ಸಿಗುವೇನೆಂದು ನೀನೇ ಹೇಳಿಲ್ಲವೇ? ಹುಡುಕಿದವನಿಗೆ ಸಿಗುವೇನೆಂದು ನೀನೇ ಹೇಳಿಲ್ಲವೇ? ಅಲ್ಲೆಲೂಯಾ, 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 ಅಲ್ಲೆಲೂಯಾ. ಮನದ ಯೋಚನೆಯನ್ನ, ಹೃದಯ ಭಾರವನ್ನ ಆ ಪ್ರಭುವಿನ ಮುಂದೆ ತೆರೆದಿದ್ದೀರಿ. ಅದು ಬೇರೆ ರಾತ್ರಿ ಆರಾಧನೆಯಲ್ಲಿ ಈ ಲೋಕದಲ್ಲಿ ಇರುವಂತಹ ಸರ್ವ ಜನಾಂಗದವರ ಹೃದಯಗಳನ್ನ, ನೋವಿನಲ್ಲಿಯೂ ಬಾಧೆಯಲ್ಲಿಯೂ ರೋಗದಲ್ಲಿಯೂ ತತ್ತರಿಸುತ್ತಿರುವಂತಹ ಪ್ರತಿಯೊಬ್ಬರ ಮನದ ಆಲೋಚನೆಗಳನ್ನ, ಹೃದಯದ ಭಾರವನ್ನ ಪ್ರಭು ಯೇಸುವಿನ ಮುಂದೆ ತೆರೆದಿಡೋಣ. ಪ್ರೀತಿಯನ್ನು ತೋರಿದಂತಹ ಗುರು ಅವರಾಗಿದ್ದಾರೆ, ನಮ್ಮ ಬಳಿಗೆ ಬರುವಂತಹ ದೇವರು ಅವರೇ ಆಗಿದ್ದಾರೆ, ಅಜ್ಞಾತ ದೇವರು ಅವರೇ ಆಗಿದ್ದಾರೆ. ಆ ಪ್ರಭುವನ್ನ ಕರೆಯೋಣ. ಪ್ರಭುವೇ ಬನ್ನಿ ಸ್ವಾಮಿ, ನಮ್ಮ ಮನಸ್ಸಿನ ಭಾರ ಯೋಚನೆಗಳೆಲ್ಲವನ್ನು ನಿಮ್ಮ ಮುಂದೆ ಇಡುತ್ತೇನೆ ಸ್ವಾಮಿ. ನಮ್ಮ ಕಣ್ಣೀರು ದುಃಖ ಯಾತನೆ ವೇದನೆಗಳೆಲ್ಲವನ್ನು ನಿಮ್ಮ ಮುಂದೆ ಇಡುತ್ತೇವೆ ಸ್ವಾಮಿ. ಯೇಸುವೇ, ಯೇಸುವೇ, ಮನುಷ್ಯರಾಗಿರುವವರ ಮುಂದೆ ನನ್ನ ಹೃದಯವನ್ನು ತೆರೆದಿಟ್ಟು ಅವುಗಳಿಗೆ ಯಾರೂ ಕಿವಿಗೊಡುವುದಿಲ್ಲ ಯೇಸುವೆ. ಅದನ್ನು ಪರಿಹಾಸ್ಯ ಮಾಡುತ್ತಾರೆ ಯೇಸುವೆ. ಆದರೆ ನಿಮ್ಮ ಮುಂದೆ ತೆರೆದಿಡುವಾಗ ಯೇಸುವೆ ನೀವು ಉತ್ತರವನ್ನು ಕೊಡುತ್ತೀರಿ. ಯೇಸುವೆ ನಾನು ಏನು ಮಾಡಬೇಕೆಂಬ ದಾರಿಯನ್ನು ನನಗೆ ತೋರಿಸುತ್ತೀರಿ. ಈ ಜಗತ್ತು ಈ ಲೋಕ ಕೊಡದಂತ ಪ್ರೀತಿಯನ್ನ ನೀವು ನನಗೆ ಕೊಡುತ್ತೀರಿ. ಯೇಸುವೆ ಬಂದಿರಿ, ಯೇಸುವೆ, ಯೇಸುವೆ ನನ್ನ ಬಾಳಿಗೆ ಬಂದಿರಿ. ಯೇಸುವೆ ಕರೆಯುವ ಪ್ರಿಯರೇ, ಯೇಸುವೆ ಬಂದಿರಿ, ಯೇಸುವೆ ಬಂದಿರಿ ಸ್ವಾಮಿ, ನನ್ನ ಬಾಳಿಗೆ ಬಂದಿರಿ ಸ್ವಾಮಿ ಎಂದು ಕರೆಯೋಣವೇ. ಅಲ್ಲೆಲೂಯಾ, ಅಲ್ಲೆಲೂಯಾ, ಮನದ ಯೋಚನೆ ಹೃದಯ ಭಾರವ ನಿನ್ನ ಮುಂದೆ ಇಡುವೆನು. ಮನದ ಯೋಚನೆ ಹೃದಯ ಭಾರವ ನಿನ್ನ ಮುಂದೆ ಇಡುವೆನು. ಪ್ರೀತಿಯ ತೋರಿದ ಗುರುವು ನಿನ್ನಯ ಬಳಿಗೆ ಬಂದೇನು. ಪ್ರೀತಿಯ ತೋರಿದ ಗುರುವು ನಿನ್ನಯ ಬಳಿಗೆ ಬಂದೇನು. ಎಲ್ಲಿ ಇರುವೆ ಯೇಸುವೆ, ನಿನ್ನನ್ನು ಹುಡುಕುತ್ತ ಬಂದಿರುವೆ. ಹುಡುಕಿದವನಿಗೆ ಸಿಗುವೆ
ಕೇಳಿದವನಿಗೆ ಕೊಡುವೆನು, ತಟ್ಟಿದವನಿಗೆ ತೆರೆಯುವೆನು, ಹುಡುಕುವವನಿಗೆ ನಾನು ಸಿಗುವಂತೆ ಮಾಡುವೆನೆಂಬುದಾಗಿ ಪ್ರವೇಶಿಸುವ ವಾಗ್ದಾನ ಮಾಡಿದ್ದಾರೆ. ಪ್ರಿಯರೇ, ಕೇಳಿರಿ ಕೊಡಲಾಗುವುದು ಎಂದು ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ ನಾವು ಧ್ಯಾನಿಸುತ್ತೇವೆ. ಪ್ರಿಯರೇ, ಕೇಳುವುದೆಲ್ಲವನ್ನ ಕೊಡುವಂತಹ ಪ್ರಭು, ಒಳಿತಿನಿಂದ ಪ್ರಾಮಾಣಿಕತೆಯಿಂದ ಸಜ್ಜನನಾಗಿ ಸಜ್ಜನಳಾಗಿ ನಾವು ಕೇಳುವುದೆಲ್ಲವನ್ನ ಪ್ರಭು ನಮಗೆ ಕೊಡುತ್ತಾರೆ. ಕೇಳುವ ಪ್ರಿಯರೇ, ಕೇಳುವ ಈ ಲೋಕದಲ್ಲಿ ಅವಶ್ಯಕತೆಯಾದದನ್ನು ಕೇಳುವ, ಒಳ್ಳೆಯ ಮಳೆ ಕರುಣಿಸುವಂತೆ ಕೇಳುವ, ಜನರ ಮೇಲೆ ಈ ಲೋಕದ ಮೇಲೆ ಬೀರಿರುವಂತಹ ಈ ಕೊರೋನಾ ವೈರಸ್ ನಾಶವಾಗುವಂತೆ ಕೇಳೋಣ, ಅನಾರೋಗ್ಯದಿಂದ ಬಳಲುತ್ತಿರುವವರು ಸೌಖ್ಯವಾಗುವಂತೆ ಕೇಳೋಣ, ಹೋರಾಟಗಳಲ್ಲಿ ಸಿಲುಕಿರುವಂತಹ ಪ್ರತಿಯೊಬ್ಬರು ಬಿಡುಗಡೆಗೆ ಬರುವಂತೆ ಕೇಳೋಣ, ನಮ್ಮ ಜೀವನದಲ್ಲಿ ಅವಶ್ಯವಾಗಿರುವಂತಹ ಪ್ರೀತಿಯನ್ನ ಕೇಳೋಣ, ಕ್ಷಮೆಯ ಹೃದಯವನ್ನು ಕೇಳೋಣ, ಒಳ್ಳೆಯತನವನ್ನ ಕೇಳೋಣ, ಯೇಸುವನ್ನು ಕೇಳೋಣ, ಈ ಲೋಕದ ಮೇಲೆ ಕರುಣೆ ತೋರಿಯನ್ನು ಕೇಳೋಣ. ತಟ್ಟಿದವನಿಗೆ ತೆರೆಯುವನು ಎಂಬುದಾಗಿ ಹೇಳಿದ್ದಾರೆ. ಪ್ರಭು ಯೇಸುವಿನ ಹೃದಯವನ್ನು ತಟ್ಟೋಣ. ಯೇಸುಸ್ವಾಮಿ ಹೇಳ್ತಾರೆ ಪ್ರಕಟಣಾ ಗ್ರಂಥ 3:20, ಯಾರಾದರೂ ನನ್ನ ಹೃದಯದ ಬಳಿ ನಿಂತು ತಟ್ಟಿದ್ದೇ ಆದರೆ ನಾನು ನನ್ನ ಹೃದಯದ ಬಾಗಿಲನ್ನು ತೆರೆಯುವೆನು, ಅವನೊಳಗೆ ನಾನು ಪ್ರವೇಶಿಸುವೆನು ಎಂಬುದಾಗಿ. ಹೌದು ಪ್ರಿಯರೇ, ತಟ್ಟುವ ಯೇಸುವಿನ ಹೃದಯದ ಬಾಗಿಲನ್ನು ತಟ್ಟುವ, ಯೇಸುವಿನೊಳಗೆ ಪ್ರವೇಶಿಸುವ, ಹಾಗೆ ಯೇಸು ನಮ್ಮ ಹೃದಯದ ಬಾಗಿಲನ್ನು ತಟ್ಟುತ್ತಾರೆ. ನಾವು ಯೇಸುವಿನ ಶಬ್ದವನ್ನು ಕೇಳಿ ತೆರೆಯುವ, ಯೇಸುವನ್ನು ಆಹ್ವಾನಿಸುವ, ತಟ್ಟುವವನಿಗೆ ತೆರೆಯುತ್ತೇನೆ ಎಂಬುದಾಗಿ ಹೇಳಿದ್ದಾರೆ. ನಾವೇನೋ ನಮ್ಮ ಜೀವನದಲ್ಲಿ ಕಳೆದುಕೊಂಡಿರುವುದೆಲ್ಲವನ್ನ ಪಡೆದುಕೊಳ್ಳುವುದಕ್ಕಾಗಿ ಯೇಸುವನ್ನು ಕೇಳೋಣ. ಸಮಾಧಾನವನ್ನು ಕಳೆದುಕೊಂಡಿರಬಹುದು, ಸಂತೋಷವನ್ನು ಕಳೆದುಕೊಂಡಿರಬಹುದು, ನೆಮ್ಮದಿಯನ್ನು ಕಳೆದುಕೊಂಡಿರಬಹುದು, ಆನಂದವನ್ನು ಕಳೆದುಕೊಂಡಿರಬಹುದು, ಆಸ್ತಿ ಅಂತಸ್ತನ್ನು ಕಳೆದುಕೊಂಡಿರಬಹುದು, ಗಂಡನನ್ನು ಕಳೆದುಕೊಂಡಿರಬಹುದು, ಹೆಂಡತಿಯನ್ನು ಕಳೆದುಕೊಂಡಿರಬಹುದು, ಮಕ್ಕಳನ್ನು ಕಳೆದುಕೊಂಡಿರಬಹುದು, ಕುಟುಂಬ ಜೀವನದಲ್ಲಿ ಶಾಂತಿ ಸಮಾಧಾನವನ್ನು ಕಳೆದುಕೊಂಡಿರಬಹುದು, ಅಥವಾ ಯಾವುದೇ ಒಂದು ವಸ್ತುವನ್ನು ಕಳೆದುಕೊಂಡಿರಬಹುದು, ಅಥವಾ ನಮ್ಮ ಜೀವನದಲ್ಲಿ ಇರುವಂತಹ ವಿಶ್ವಾಸವನ್ನು ನಾವು ಕಳೆದುಕೊಂಡಿರಬಹುದು. ಯೇಸುವನ್ನು ಕೇಳೋಣ. ಯೇಸುವೆ, ಹುಡುಕುವವನಿಗೆ ಸಿಗುವೆನೆಂದು ನೀವು ಹೇಳಿದ್ದೀರಿ. ಯೇಸುವೆ, ನಾನು ಇದೆಲ್ಲವನ್ನು ಈ ಲೋಕದಲ್ಲಿ ಕಳೆದುಕೊಂಡಿದ್ದೇನೆ. ಸ್ವಾಮಿ, ನಮ್ಮ ಜೀವನದಲ್ಲಿ ನಾನು ಮೌಲ್ಯವಾದದೆಲ್ಲವನ್ನು ಕಳೆದುಕೊಂಡಿದ್ದೇನೆ, ಒಳ್ಳೆಯ ಸ್ವಭಾವವನ್ನು ಕಳೆದುಕೊಂಡಿದ್ದೇನೆ, ಒಳ್ಳೆಯ ಪ್ರಾರ್ಥನೆಯನ್ನು ಕಳೆದುಕೊಂಡಿದ್ದೇನೆ. ಯೇಸುವೆ, ಯೇಸುವೆ, ನಾನು ಕಳೆದುಕೊಂಡದೆಲ್ಲವನ್ನು ನಿಮ್ಮ ಮುಂದೆ ಕೇಳುತ್ತಾ ಇದ್ದೇನೆ. ಯೇಸುವೆ ಕರುಣಿಸುವಿರಾ? ಯೇಸುವೆ ಕರುಣಿಸಿರಿ. ಯೇಸುವೆ, ಯೇಸುವೆ ಕರುಣಿಸಿರಿ. ಯೇಸುವೆ, ಎಲ್ಲ ವಿಧವಾದಂತಹ ಕರುಣೆ ನಿಮ್ಮ ಕೃಪೆಯನ್ನು ನಿಮ್ಮ ಮೇಲೆ ಸುರಿಸಿರಿ. ಯೇಸುವೆ, ಯೇಸುವೆ ಕರುಣಿಸಿರಿ. ಯೇಸುವೆ ಕರುಣಿಸಿ ಅನುಗ್ರಹಿಸಿರಿ. ಯೇಸುವೆ ಸಿಗುವೆನೆಂದು ನೀನೇ ಹೇಳಿಲ್ಲವೇ?
Alleluia, 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 Alleluia. Praise the Lord. Praise the Lord. Oh, the grace of the goodness of the day. ಈ ಸುಂದರವಾದ ಆರಾಧನೆ ಈ ಸುಂದರವಾದ ಆರಾಧನೆಯಲ್ಲಿ ಪ್ರಭುವಿನ ಗುಣಗಾನವನ್ನು ಮಾಡುತ್ತಾ ಇದೆ ಯೇಸುವೇ ಕರುಣೆ ತೋರಿರಿ ಯೇಸುವೇ ನಮ್ಮನ್ನು ತೊರೆದು ಬಿಡಬೇಡಿರಿ ಎಂಬುದಾಗಿ ಆ ಪ್ರಭುವಿನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವ ಹೃದಯಂತರಾಳದಿಂದ ಪ್ರಾರ್ಥಿಸುವ ಪ್ರಿಯರೇ ಪ್ರಾರ್ಥಿಸುವ ಕರುಣಿಸಿರಿ ಸುದೇವಾ ಕರುಣಿಸಿರಿ ನಿಮ್ಮ ಮಕ್ಕಳ ಕರುಣಿಸಿರಿ ಕರುಣಿಸಿರಿ ಯೇಸುದೇವಾ ಕರುಣಿಸಿರಿ ಯೇಸುದೇವಾ ನಿಮ್ಮ ಮಕ್ಕಳ ಕರುಣಿಸಿರಿ ನಿಮ್ಮ ಮಕ್ಕಳ ಕರುಣಿಸಿರಿ ಅದು ಸ್ವಾಮಿ ದೇಶದಲ್ಲೆಲ್ಲ ವ್ಯಾಪಿಸಿರುವ ಈ ಕೊರೋನಾ ನಿಮಿತ್ತವಾಗಿ ಲಾಕ್ಡೌನ್ ನಿಮಿತ್ತವಾಗಿ ಎಷ್ಟೋ ಜನ ಬಡವರು ನಿರ್ಗತಿಕರು ಅನಾಥರು ಯೇಸುವೇ ಕುಸಿದು ಹೋಗಿದ್ದಾರೆ ಯೇಸುವೇ ಕೆಲಸವಿಲ್ಲ ಹಣ ಇಲ್ಲ ಊಟ ಇಲ್ಲ ಸಾಲ ತೀರಿಸಲಾಗುತ್ತಾ ಇಲ್ಲ ಬಡ್ಡಿ ಕಟ್ಟಬೇಕು ಅಯ್ಯೋ ಅಯ್ಯೋ ಯೇಸುವೇ ಅಯ್ಯೋ ಅಯ್ಯೋ ಎಂದು ಒಬ್ಬೊಬ್ಬರು ಕಣ್ಣೀರಿನಲ್ಲಿ ಸ್ವಾಮಿ
ಅಳವಡಿಸುತ್ತಿದ್ದಾರೆ ಸ್ವಾಮಿ. ಏನು ಮಾಡಬೇಕೆಂದು ಗೊತ್ತಿಲ್ಲ ಯೇಸುವೇ. ಮಧ್ಯಮ ವರ್ಗದವರು, ದಲಿತರು, ದಾರಿದ್ರ್ಯರು ಸಂಕಷ್ಟಕ್ಕೀಡಾಗಿದ್ದಾರೆ ಸ್ವಾಮಿ. ಎಷ್ಟೋ ಕೆಲಸ ಕೊಡುವಂತಹ ಕಂಪನಿಗಳು, ಎಷ್ಟೋ ಕೆಲಸ ಕೊಡುವ ಕಂಪನಿಗಳು ಜನರನ್ನ ಮೋಸ ಮಾಡುತ್ತಿದೆ ಸ್ವಾಮಿ. 8 ಗಂಟೆ ಮಾಡುವ ಕೆಲಸವನ್ನು 14 ಗಂಟೆ ಮಾಡಬೇಕೆಂದು ಹೇಳುತ್ತಾ ಆ ಮಕ್ಕಳ ಶ್ರಮವನ್ನು ಕೊಳ್ಳೆ ಹೊಡೆಯುತ್ತಾ ಇದೆ ಯೇಸುವೇ. ಎಷ್ಟೋ ಕೆಲಸದಲ್ಲಿ ಎಷ್ಟೋ ಕಾರ್ಮಿಕರನ್ನ ಸ್ವಾಮಿ ಕೊಡುತ್ತಿದ್ದಂತಹ ಸಂಬಳವನ್ನು ಅರ್ಧ ಭಾಗ ಮಾಡಿದ್ದಾರೆ ಯೇಸುವೇ. ಕೆಲಸ ಮಾಡುವವರು ಕೆಲಸವನ್ನು ಮಾಡುತ್ತಾ ಇದ್ದರೂ ಸಹ, ಹೆಚ್ಚು ಕೆಲಸ ಮಾಡಿದರೂ ಸಹ ಸಂಬಳವನ್ನು ಕೊಡದೆ ಅರ್ಧ ಸಂಬಳವನ್ನು ಕೊಳ್ಳೆ ಹೊಡೆಯುತ್ತಾ ಇದ್ದಾರೆ ಯೇಸುವೇ. ಈ ಕೊರೋನಾ ನಿಮಿತ್ತವಾಗಿ ಸ್ವಾಮಿ ಲೋಕದಲ್ಲಿ ಅನ್ಯಾಯ ಅಕ್ರಮಗಳು ತಲೆ ಎತ್ತುತ್ತಾ ಇದೆ ಸ್ವಾಮಿ. ಈ ಕೊರೋನಾ ಎಂಬ ಹೆಸರಿನಲ್ಲಿ ಕೊಳ್ಳೆ ಪ್ರಾರಂಭವಾಗಿದೆ ಸ್ವಾಮಿ. ಯೇಸುವೇ ಕರುಣಿಸಲಿ ಸ್ವಾಮಿ, ಎಲ್ಲ ಕೊಳ್ಳೆತನವನ್ನು ನೀಗಿಸಲಿ ಸ್ವಾಮಿ, ಎಲ್ಲ ಕೊಳ್ಳೆತನವನ್ನು ನೀಗಿಸಲಿ ಸ್ವಾಮಿ. ಕರುಣಿಸಿರಿ ಯೇಸುದೇವಾ, ಕರುಣಿಸಿರಿ ನಮ್ಮ ಯೇಸುದೇವಾ, ನಮ್ಮನ್ನು ಕರುಣಿಸಿರಿ ಯೇಸುವೆ, ಕರುಣಿಸಿರಿ ಬೇರೆ. ಎಷ್ಟೋ ಜನರಿಗೆ ಔಷಧಿಯನ್ನು ತೆಗೆದುಕೊಳ್ಳುವ ಹಣವಿಲ್ಲ, ಟೆಸ್ಟ್ ಮಾಡಲು ಹಣವಿಲ್ಲ, ಆಸ್ಪತ್ರೆಗಳೆಲ್ಲವೂ ಕೊಳ್ಳೆಗಾರರ ಗುಹೆಯಾಗಿ ಹೋಗಿದೆ. ಪ್ರಾಮಾಣಿಕವಾದ ಆಸ್ಪತ್ರೆಗಳಲ್ಲಿ ಸೇವೆಯಿಲ್ಲ, ಸರ್ಕಾರಿ ಆಸ್ಪತ್ರೆಗಳಲ್ಲಿಯೂ ಕೊಳ್ಳೆ ಪ್ರಾರಂಭವಾಗಿ ಹೋಗಿದೆ. ಹಣಕ್ಕಾಗಿ ಒಂದು ವೀಲ್ ಚೇರ್ ಅನ್ನು ತಳ್ಳುವಾಗಲೂ ಹಣ ಕೇಳುತ್ತಾ ಇದ್ದಾರೆ. ಒಂದು ಸತ್ವದ ಶವವನ್ನ ಒಂದು ಸ್ಟ್ರೆಚರ್ ಅಲ್ಲಿ ಹಾಕುವುದಕ್ಕಾಗಿ ಹಣ ಕೇಳುತ್ತಾ ಇದ್ದಾರೆ. ಚಿಕಿತ್ಸೆಗಾಗಿ ಒಳಗೆ ಕರೆದುಕೊಂಡು ಹೋಗಲು ಹಣ ಕೇಳುತ್ತಾ ಇದ್ದಾರೆ. ಆಸ್ಪತ್ರೆಯ ಒಳಗೆ ಹೋಗಲು ಹಣ ಕೊಡಬೇಕಾಗಿದೆ. ವೈದ್ಯರುಗಳು ಆಸ್ಪತ್ರೆಗಳನ್ನು ನಡೆಸುತ್ತಿರುವಂತಹ ದೊಡ್ಡ ದೊಡ್ಡ ಸಂಸ್ಥೆಗಳು ಕೊಳ್ಳೆ ಹೊಡೆಯುತ್ತಾ ಇದೆ. ಲಕ್ಷಗಟ್ಟಲೆ ಜನರಿಂದ ರಕ್ತವನ್ನು ಹೀರುತ್ತಾ ಇದೆ. ಯೇಸುವೆ ಜನ ಕಂಗಾಲಾಗಿ ಹೋಗಿದ್ದಾರೆ ರಾಜ. ಏನು ಮಾಡಬೇಕೆಂದು ಗೊತ್ತಿರದೆ ತತ್ತರಿಸುತ್ತಾ ಇದ್ದಾರೆ ರಾಜ. ಯೇಸುವೆ ನೀವೇ ದಾರಿ, ನೀವೇ ಮಾರ್ಗ, ಬೇರೆ ಯಾರು ಅಲ್ಲ ಸ್ವಾಮಿ. ಯೇಸುವೆ ನಿಮ್ಮ ಕೃಪೆ ಇಲ್ಲದೆ ಯಾವ ವ್ಯಕ್ತಿಯು ಪರಿವರ್ತನೆ ಹೊಂದಲು ಸಾಧ್ಯವಿಲ್ಲ ರಾಜ. ಆ ವೈದ್ಯರುಗಳಿಗೆ, ಸಂಸ್ಥೆಯನ್ನು ನಡೆಸುವಂತವರಿಗೆ ಕರುಣೆಯ ಹೃದಯವನ್ನು ನೀವೇ ಕೊಡಬೇಕು ಯೇಸುವೆ. ಮನಸ್ಸಾಕ್ಷಿಯನ್ನು ನೀವೇ ಕೊಡಬೇಕು ಯೇಸುವೆ. ಅವರ ಕುಟುಂಬದಲ್ಲಿ ಇಂತಹ ಒಂದು ಸಂದರ್ಭಗಳು ಬರುವುದನ್ನ ಅವರು ಅರಿಯಬೇಕು ಯೇಸುವೆ. ಯೇಸುವೆ ಕರುಣಿಸಿರಿ ಯೇಸುವೆ. ಲಕ್ಷ ಲಕ್ಷ ಗಟ್ಟಲೆ ಜನರಿಂದ ಕೊಳ್ಳೆ ಹೊಡೆಯುತ್ತಿರುವಂತಹ ಎಲ್ಲ ಆಸ್ಪತ್ರೆಯ ಸಂಸ್ಥೆಗಳ ಮುಖ್ಯ ಅಧಿಕಾರಿಗಳನ್ನ ಪರಿವರ್ತಿಸಿರಿ ಯೇಸುವೆ. ಕರುಣೆಯ ಹೃದಯವನ್ನು ಅವರಿಗೆ ಕರುಣಿಸಿರಿ ಯೇಸುವೆ. ಕರುಣಿಸಿರಿ ಯೇಸುದೇವಾ, ಕರುಣಿಸಿರಿ ಯೇಸುದೇವಾ, ಕರುಣಿಸಿರಿ ನಮ್ಮನ್ನು, ಕರುಣಿಸಿರಿ Thank you.
ಯೇಸು ಪ್ರಿಯರೇ ಎಲ್ಲರೂ ಕರುಣೆಯ ಜಪಸರವನ್ನು ಮಾಡೋಣ ನಾವೆಲ್ಲರೂ ಒಂದಾಗಿ ಸೇರಿ ಈ ಲೋಕದಲ್ಲಿ ಇರುವಂತ ಈ ಹೋರಾಟಕ್ಕಾಗಿ ಈ ಕೊರೋನಾ ವೈರಸ್ ಗಾಗಿ ನಡೆಯುತ್ತಿರುವಂತ ಎಲ್ಲಾ ದಬ್ಬಾಳಿಕೆಗಳಿಗಾಗಿ ಎಲ್ಲ ಆಸ್ಪತ್ರೆ ಮುಖ್ಯಸ್ಥರುಗಳನ್ನ ಆಳುವವರನ್ನ ಅಧಿಕಾರಿಗಳನ್ನ ಎಲ್ಲರನ್ನ ಸಮರ್ಪಿಸುತ್ತಾ ಯೇಸುವೇ ಕರುಣೆ ತೋರಿರಿ ಎಂದು ನಾವೆಲ್ಲರ ವಿಶ್ವಾಸದಿಂದ ಕರುಣೆಯ ಜಪಸರವನ್ನು ಹೇಳೋಣವೇ ಎಲ್ಲರೂ ಒಂದಾಗಿ ಸೇರಿ ಹೇಳೋಣ ಅನಂತ ತಂದೆ ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳಾಗಿ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇವೆ ಯೇಸುವೇ ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ಈ ಲೋಕದ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ಈ ಲೋಕದ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ಈ ಲೋಕದ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ಈ ಲೋಕದ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆ ಈ ಲೋಕದ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆ ಈ ಲೋಕದ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆ ಈ ಲೋಕದ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆ ಈ ಲೋಕದ ಮೇಲೆ ಕರುಣೆಯಾಗಿರಿ ಓ ಪರಿಷದ ತಂದೆಯೇ ಓ ಪರಿಷದ ಸರ್ವಶಕ್ತ ತಂದೆಯೇ ಓ ಪರಿಷದ ಅಮರ ತಂದೆಯೇ ನಮ್ಮ ಮೇಲೆ ಈ ಲೋಕದ ಮೇಲೆ ಕರುಣೆಯಾಗಿರಿ ಓ ಪರಿಷದ ತಂದೆಯೇ ಓ ಪರಿಷದ ಸರ್ವಶಕ್ತ ತಂದೆಯೇ ಓ ಪರಿಷದ ಅಮರ ತಂದೆಯೇ ನಮ್ಮ ಮೇಲೆ ಈ ಲೋಕದ ಮೇಲೆ ಕರುಣೆಯಾಗಿರಿ ಓ ಪರಿಷದ ತಂದೆಯೇ ಓ ಪರಿಷದ ಸರ್ವಶಕ್ತ ತಂದೆಯೇ ಓ ಪರಿಷದ ಅಮರ ತಂದೆಯೇ ನಮ್ಮ ಮೇಲೆ ಈ ಲೋಕದ ಮೇಲೆ ಕರುಣೆಯಾಗಿರಿ ಅನಂತ ತಂದೆಯೇ ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸು ನಿಮ್ಮ ಉತ್ತರ ಎಲ್ಲ ಆಸ್ಪತ್ರೆಗಳ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆ ಎಲ್ಲ ಆಸ್ಪತ್ರೆಗಳ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆ ಎಲ್ಲ ಆಸ್ಪತ್ರೆಗಳ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆ ಎಲ್ಲ ಆಸ್ಪತ್ರೆಗಳ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆ ಎಲ್ಲ ಆಸ್ಪತ್ರೆಗಳ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆ ಎಲ್ಲ ಆಸ್ಪತ್ರೆಗಳ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆ ಎಲ್ಲ ಆಸ್ಪತ್ರೆಗಳ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆ ಎಲ್ಲ ಆಸ್ಪತ್ರೆಗಳ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆ ಎಲ್ಲ ಆಸ್ಪತ್ರೆಗಳ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆ ಎಲ್ಲ ಆಸ್ಪತ್ರೆಗಳ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆ ಎಲ್ಲ ಆಸ್ಪತ್ರೆಗಳ ಮೇಲೆ ಕರುಣೆಯಾಗಿರಿ ಓ ಪರಿಷದ ತಂದೆಯೇ ಓ ಪರಿಷದ ಸರ್ವಶಕ್ತದಲ್ಲಿಯೇ ಓ ಪರಿಷದ ಅಮರ ತಂದೆಯೇ ನಮ್ಮ ಮೇಲೆ ಈ ಲೋಕದ ಮೇಲೆ ಕರುಣೆಯಾಗಿರಿ ಓ ಪರಿಷದ ತಂದೆಯೇ ಓ ಪರಿಷದ ಸರ್ವಶಕ್ತದಲ್ಲಿಯೇ ಓ ಪರಿಷದ ಅಮರ ತಂದೆಯೇ ನಮ್ಮ ಮೇಲೆ ಈ ಲೋಕದ ಮೇಲೆ ಕರುಣೆಯಾಗಿರಿ ಓ ಪರಿಷದ ತಂದೆಯೇ ಓ ಪರಿಷದ ಸರ್ವಶಕ್ತದಲ್ಲಿಯೇ ಓ ಪರಿಷದ ಅಮರ ತಂದೆಯೇ ನಮ್ಮ ಮೇಲೆಯೂ ಎಲ್ಲ ಆಸ್ಪತ್ರೆಗಳ ಮೇಲೆ ಕರುಣೆಯಾಗಿರಿ ಅನಂತ ತಂದೆಯೇ ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳಾಗಿ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇವೆ ನಿಮ್ಮ ಉತ್ತರ ಎಲ್ಲ ವೈದ್ಯರುಗಳ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆ ಎಲ್ಲ ವೈದ್ಯರುಗಳ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆ ಎಲ್ಲ ವೈದ್ಯರುಗಳ ಮೇಲೆ ಕರುಣೆಯಾಗಿರಿ
ಯೇಸುವೇ ನಿಮ್ಮ ಅತಿದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೆಯ ನಮ್ಮ ಮೇಲೆ ಎಲ್ಲ ವೈದ್ಯರುಗಳ ಮೇಲೆ ಕರುಣೆಯಾಗಿ ಯೇಸುವೇ ನಿಮ್ಮ ಅತಿದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೆಯ ನಮ್ಮ ಮೇಲೆ ಎಲ್ಲ ವೈದ್ಯರುಗಳ ಮೇಲೆ ಕರುಣೆಯಾಗಿ ಯೇಸುವೇ ನಿಮ್ಮ ಅತಿದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೆಯ ನಮ್ಮ ಮೇಲೆ ಎಲ್ಲ ವೈದ್ಯರುಗಳ ಮೇಲೆ ಕರುಣೆಯಾಗಿ ಯೇಸುವೇ ನಿಮ್ಮ ಅತಿದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೆಯ ನಮ್ಮ ಮೇಲೆ ಎಲ್ಲ ವೈದ್ಯರುಗಳ ಮೇಲೆ ಕರುಣೆಯಾಗಿ ಯೇಸುವೇ ನಿಮ್ಮ ಅತಿದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೆಯ ನಮ್ಮ ಮೇಲೆ ಎಲ್ಲ ವೈದ್ಯರುಗಳ ಮೇಲೆ ಕರುಣೆಯಾಗಿ ಯೇಸುವೇ ನಿಮ್ಮ ಅತಿದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೆಯ ನಮ್ಮ ಮೇಲೆ ಎಲ್ಲ ವೈದ್ಯರುಗಳ ಮೇಲೆ ಕರುಣೆಯಾಗಿ ಯೇಸುವೇ ನಿಮ್ಮ ಅತಿದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೆಯ ನಮ್ಮ ಮೇಲೆ ಎಲ್ಲ ವೈದ್ಯರುಗಳ ಮೇಲೆ ಕರುಣೆಯಾಗಿ ಯೇಸುವೇ ನಿಮ್ಮ ಅತಿದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೆಯ ನಮ್ಮ ಮೇಲೆ ಎಲ್ಲ ವೈದ್ಯರುಗಳ ಮೇಲೆ ಕರುಣೆಯಾಗಿ ಓ ಪರಿಶುದ್ಧ ತಂದೆಯೇ ಓ ಪರಿಶುದ್ಧ ಸರ್ವಶಕ್ತ ತಂದೆಯೇ ಓ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ಈ ಲೋಕದ ಮೇಲೂ ಕರುಣೆಯಾಗಿರಿ ಓ ಪರಿಶುದ್ಧ ತಂದೆಯೇ ಓ ಪರಿಶುದ್ಧ ಸರ್ವಶಕ್ತ ತಂದೆಯೇ ಓ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆ ಎಲ್ಲ ಆಸ್ಪತ್ರೆಗಳ ಮೇಲೆ ಕರುಣೆಯಾಗಿರಿ ಓ ಪರಿಶುದ್ಧ ತಂದೆಯೇ ಓ ಪರಿಶುದ್ಧ ಸರ್ವಶಕ್ತ ತಂದೆಯೇ ಓ ಪರಿಶುದ್ಧ ಅಮರ ತಂದೆಯೇ ಎಲ್ಲ ವೈದ್ಯರುಗಳ ಮೇಲೆ ಕರುಣೆಯಾಗಿರಿ ಅನಂತ ತಂದೆಯೇ ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇವೆ ನಿಮ್ಮ ಉತ್ತರ ಎಲ್ಲ ರೋಗಿಗಳ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೇ ನಮ್ಮ ಮೇಲೆ ಎಲ್ಲ ರೋಗಿಗಳ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೇ ನಮ್ಮ ಮೇಲೆ ಎಲ್ಲ ರೋಗಿಗಳ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೇ ನಮ್ಮ ಮೇಲೆ ಎಲ್ಲ ರೋಗಿಗಳ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೇ ನಮ್ಮ ಮೇಲೆ ಎಲ್ಲ ರೋಗಿಗಳ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೇ ನಮ್ಮ ಮೇಲೆ ಎಲ್ಲ ರೋಗಿಗಳ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೇ ನಮ್ಮ ಮೇಲೆ ಎಲ್ಲ ರೋಗಿಗಳ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೇ ನಮ್ಮ ಮೇಲೆ ಎಲ್ಲ ರೋಗಿಗಳ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೇ ನಮ್ಮ ಮೇಲೆ ಎಲ್ಲ ರೋಗಿಗಳ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೇ ನಮ್ಮ ಮೇಲೆ ಎಲ್ಲ ರೋಗಿಗಳ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೇ ನಮ್ಮ ಮೇಲೆ ಎಲ್ಲ ರೋಗಿಗಳ ಮೇಲೆ ಕರುಣೆಯಾಗಿರಿ ಓ ಪರಿಶುದ್ಧ ತಂದೆಯೇ ಓ ಪರಿಶುದ್ಧ ಸರ್ವಶಕ್ತ ತಂದೆಯೇ ಓ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆ ಎಲ್ಲ ರೋಗಿಗಳ ಮೇಲೆಯೂ ವೈದ್ಯರ ಮೇಲೆ ಕರುಣೆಯಾಗಿರಿ ಓ ಪರಿಶುದ್ಧ ತಂದೆಯೇ ಓ ಪರಿಶುದ್ಧ ಸರ್ವಶಕ್ತ ತಂದೆಯೇ ಓ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಎಲ್ಲ ಆಸ್ಪತ್ರೆಗಳ ಮೇಲೆಯೂ ಕರುಣೆಯಾಗಿರಿ ಓ ಪರಿಶುದ್ಧ ತಂದೆಯೇ ಓ ಪರಿಶುದ್ಧ ಸರ್ವಶಕ್ತ ತಂದೆಯೇ ಓ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ ಅನಂತ ತಂದೆಯೇ ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳಾಗಿ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇವೆ ಎಲ್ಲ ದೀನ ದಲಿತರ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೇ ನಮ್ಮ ಮೇಲೆ ಎಲ್ಲ ದೀನ ದಲಿತರ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೇ ನಮ್ಮ ಮೇಲೆ ಎಲ್ಲ ದೀನ ದಲಿತರ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೇ ನಮ್ಮ ಮೇಲೆ ಎಲ್ಲ ದೀನ ದಲಿತರ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೇ ನಮ್ಮ ಮೇಲೆ ಎಲ್ಲ ದೀನ ದಲಿತರ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೇ ನಮ್ಮ ಮೇಲೆ ಎಲ್ಲ ದೀನ ದಲಿತರ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೇ ನಮ್ಮ ಮೇಲೆ ಎಲ್ಲ ದೀನ ದಲಿತರ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೇ ನಮ್ಮ ಮೇಲೆ ಎಲ್ಲ ದೀನ ದಲಿತರ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೇ ನಮ್ಮ ಮೇಲೆ ಎಲ್ಲ ದೀನ ದಲಿತರ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೇ ನಮ್ಮ ಮೇಲೆ ಎಲ್ಲ ದೀನ ದಲಿತರ ಮೇಲೆ ಕರುಣೆಯಾಗಿರಿ ಯೇಸುವೇ ನಿಮ್ಮ ಅತಿದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪರಾಧಿತನೇ ನಮ್ಮ ಮೇಲೆ ಎಲ್ಲ ದೀನ ದಲಿತರ ಮೇಲೆ ಕರುಣೆಯಾಗಿರಿ ಓ ಪರಿಶುದ್ಧ ತಂದೆಯೇ ಓ ಪರಿಶುದ್ಧ ಸರ್ವಶಕ್ತ ತಂದೆಯೇ ಓ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ ಓ ಪರಿಶುದ್ಧ ತಂದೆಯೇ ಓ ಪರಿಶುದ್ಧ ಸರ್ವಶಕ್ತ ತಂದೆಯೇ ಓ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಎಲ್ಲ ಈ ಲೋಕದ ದೀನ ದಲಿತರ ಮೇಲೆ ಎಲ್ಲ ರೋಗಿಗಳ ಮೇಲೆ ಕರುಣೆಯಾಗಿರಿ
ಪರಿಶುದ್ಧ ತದಿಯ ಪರಿಶುದ್ಧ ಸರ್ವಶಕ್ತ ತದಿಯ ಪರಿಶುದ್ಧ ಅಮರ ತದಿಯ ನಮ್ಮ ಮೇಲೆ ಎಲ್ಲ ವೈದ್ಯರ ಮೇಲೆ ಎಲ್ಲ ಆಸ್ಪತ್ರೆಗಳ ಮೇಲೂ ಕರುಣೆಯಾಗಿರಿ. ಪ್ರಾರ್ಥನಾ ಸಹಾಯವನ್ನು ಕೇಳಿಕೊಂಡಂತಹ ಎಲ್ಲ ಮಕ್ಕಳನ್ನು ಸಮರ್ಪಿಸೋಣ. ಕಣ್ಣೀರಿನಿಂದ, ಕಷ್ಟದಿಂದ, ನಷ್ಟದಿಂದ, ರೋಗದಿಂದ, ಸಾಲದಿಂದ, ಸಮಸ್ಯೆಯಿಂದ ತತ್ತರಿಸುತ್ತಿರುವಂತಹ ಮಕ್ಕಳು, ಕೋವಿಡ್ ಪಾಸಿಟಿವ್ ಮೂಲಕವಾಗಿ, ಹಲವಾರು ಕುಂದುಕೊರತೆಗಳ ಮೂಲಕವಾಗಿ ನಮಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡ ಪ್ರತಿಯೊಬ್ಬರನ್ನ ಸಮರ್ಪಿಸೋಣ. ನಮ್ಮ ಸ್ನೇಹಿತರು, ಬಂಧುಗಳು, ಬಳಗದವರು, ಮಿತ್ರರು, ಊರಿನವರು, ಅಕ್ಕಪಕ್ಕದ ಮನೆಯವರು, ಈಗ ಹಲವಾರು ಜನ ಕರೆ ಮಾಡಿ ನನಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡಿರಬಹುದು. ದಯವಿಟ್ಟು ಪ್ರಾರ್ಥಿಸಿ. ಎಷ್ಟೋ ಜನ ಬೆಳಗ್ಗೆ ಇದ್ದವರು ಈಗ ಇಲ್ಲ, ಮಧ್ಯಾಹ್ನ ಇದ್ದವರು ಈಗ ಇಲ್ಲ, ಸಂಜೆ ಇದ್ದವರು ಈಗ ಇಲ್ಲ, ಒಂದು ನಿಮಿಷದ ಮುಂದೆ ಇದ್ದವರು ಈಗ ಇಲ್ಲ. ಪ್ರಾಣವೆಂಬ ಪಕ್ಷಿ ಹಾರಿ ಹೋಗಿದೆ. ಭೂಲೋಕದಲ್ಲಿ ವಾತಾವರಣ ತುಂಬಾ ಹದಗೆಡುತ್ತಾ ಇದೆ. ಸಮರ್ಪಿಸು, ಪ್ರಾರ್ಥಿಸು. ಕರುಣಿಸಿರಿ ಯೇಸುದೇವಾ, ಕರುಣಿಸಿರಿ ಯೇಸುದೇವಾ. ನಾವು ಇಂದು ಜೀವಿಸಿದ್ದೇವೆ, ನಾಳೆ ನಮಗೆ ಗೊತ್ತಿಲ್ಲ. ನಾಳೆ ನಮ್ಮ ಜೀವನದಲ್ಲಿ ನಾವು ಇರುತ್ತೇವೆ ಎಂದು ನಮಗೆ ಗೊತ್ತಿಲ್ಲ. ಯೇಸುವಿಗೆ ಯೇಸುವೆ, ಒಂದು ಪಕ್ಷ ಈ ರಾತ್ರಿ ನಮ್ಮ ಪ್ರಾಣವೆಂಬ ಪಕ್ಷ ಹಾರಿ ಹೋಗುತ್ತದೆ ಎಂಬುದಾದರೆ, ಸ್ವಾಮಿ ನಾನು ಈ ಲೋಕದಲ್ಲಿ ಅರಿತರಿ ಮಾಡಿದ ಪಾಪಗಳನ್ನು ಕ್ಷಮಿಸಿ ಯೇಸುವೆ, ನನಗೆ ಒಳ್ಳೆಯ ಮರಣವನ್ನು ಕೊಡಿರಿ ಸ್ವಾಮಿ, ಮೋಕ್ಷಾನಂದ ಭಾಗ್ಯವನ್ನು ಕರುಣಿಸಿರಿ ಸ್ವಾಮಿ. ಅಥವಾ ನಾಳೆ ಜೀವಿಸಬೇಕೆಂಬುದು ನಿಮ್ಮ ಚಿತ್ತವಿದ್ದರೆ ಸುವೆ, ಸತ್ಪ್ರಜೆಯಾಗಿ ನಾಳೆ ಜೀವಿಸಲು ನಿಮ್ಮ ಕೃಪೆಯನ್ನು ನನಗೆ ಕರುಣಿಸಿರಿ. ಸ್ವಯಂ ಎಷ್ಟೋ ಜನ ಇಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಕೊಲೆಗೈಯಲ್ಪಟ್ಟಿದ್ದಾರೆ, ಮರಣ ಹೊಂದಿದ್ದಾರೆ, ಅಪಘಾತಗಳಲ್ಲಿ ಮರಣ ಹೊಂದಿದ್ದಾರೆ, ಯುದ್ಧದಲ್ಲಿ ಮರಣ ಹೊಂದಿದ್ದಾರೆ. ಸ್ವಾಮಿ ಎಲ್ಲರ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಇವರುಗಳು ಈ ಲೋಕದಲ್ಲಿ ಅರಿತು ಅರಿದು ಮಾಡಿದ ಪಾಪಗಳನ್ನು ಕ್ಷಮಿಸಿ ಅವರಿಗೆ ಮೋಕ್ಷಾನಂದ ಭಾಗ್ಯವನ್ನು ಕರುಣಿಸಿರಿ ರಾಜ. ಕರ್ತರೇ ಮೃತರಿಗೆ ನಿತ್ಯ ವಿಶ್ರಾಂತಿ ದಯಪಾಲಿಸಲಿ, ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ಕರ್ತರೇ ಮೃತರಿಗೆ ನಿತ್ಯ ವಿಶ್ರಾಂತಿ ದಯಪಾಲಿಸಲಿ, ನಿತ್ಯ ಜ್ಯೋತಿಯವರ ಮೇಲೆ ಪ್ರಕಾಶಿಸಲಿ. ಕರ್ತರೇ ಮೃತರಿಗೆ ನಿತ್ಯ ವಿಶ್ರಾಂತಿ ದಯಪಾಲಿಸಲಿ, ನಿತ್ಯ ಜ್ಯೋತಿಯವರ ಮೇಲೆ ಪ್ರಕಾಶಿಸಲಿ. ಸ್ವರ್ಗೀಯ ಯಾತ್ರೆ ಎಲ್ಲ ಶುಶ್ರೂಷೆಗಳ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿ ಪ್ರಿಯರೇ. ಸ್ವರ್ಗೀಯ ಯಾತ್ರೆ ಎಲ್ಲ ಶುಶ್ರೂಷೆಗಳನ್ನು ನಡೆಸಲು ಬೇಕಾದ ಶಕ್ತಿ ಜ್ಞಾನವನ್ನು ಲಭ್ಯವಾಗುವಂತೆ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸಿ ಪ್ರಿಯರೇ. ಎಲ್ಲ ಧ್ಯಾನ ಮಂದಿರಗಳಿಗಾಗಿ, ಎಲ್ಲ ದೇವಾಲಯಗಳಿಗಾಗಿ, ಎಲ್ಲ ಪ್ರಾರ್ಥನಾ ತಂಡಗಳಿಗಾಗಿ ಪ್ರಾರ್ಥಿಸಿರಿ ಪ್ರಿಯರೇ. ಕರುಣಿಸಿರಿ ಯೇಸುದೇವಾ, ಕರುಣಿಸಿರಿ
ಯೇಸುದೇವಾ ನಮ್ಮನ್ನು ಕರುಣಿಸಿರಿ ನಮ್ಮನ್ನು ಕರುಣಿಸಿರಿ ಯೇಸುವೆ ಸ್ವರ್ಗೀಯ ಯಾತ್ರೆಗಾಗಿ ಪ್ರಾರ್ಥಿಸುತ್ತಿರುವ ಎಲ್ಲ ಮಕ್ಕಳನ್ನು ಯೇಸು ನನಗಾಗಿ ಪ್ರಾರ್ಥಿಸಿರುವ ಎಲ್ಲ ಮಕ್ಕಳ ಪ್ರಾರ್ಥನೆಯನ್ನು ಆಲಿಸಿ ನನ್ನನ್ನು ಆಶೀರ್ವದಿಸಿರಿ ಯೇಸುವೆ ನನ್ನನ್ನು ಬಲಪಡಿಸಿ ದೃಢಪಡಿಸಿ ಲೋಕದ ಕಟ್ಟ ಕಡೆಯವರಿಗೆ ಶುಭ ಸಂದೇಶವನ್ನು ಸಾರಬೇಕಾದ ಜ್ಞಾನ ಅರಿವು ವಿವೇಕವನ್ನು ಎಲ್ಲವನ್ನ ಪೂರೈಸಿ ಕೊಡಿದಿರಾಜ ಸ್ವಾಮಿ ಸ್ವರ್ಗ ಯಾತ್ರೆಗಾಗಿ ಉದಾರತೆ ಕರಗಳನ್ನು ಚಾಚುವಂತಹ ಮಕ್ಕಳನ್ನ ಪ್ರಾರ್ಥಿಸುವ ಮಕ್ಕಳನ್ನ ಸೇವೆ ಮಾಡುವ ಮಕ್ಕಳನ್ನ ಎಲ್ಲರನ್ನ ಆಶೀರ್ವದಿಸಿರಿ ರಾಜ ಕರುಣಿಸಿರಿ ರಾಜ ಅಂತೆಯೇ ಸ್ವರ್ಗ ಯಾತ್ರೆಗೆ ವಿರುದ್ಧವಾಗಿ ಹೋರಾಟ ಮಾಡುವಂತ ಎಲ್ಲ ಮಕ್ಕಳನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ ಕರುಣಿಸಿರಿ ರಾಜ ಎಲ್ಲರನ್ನ ವಿಶ್ವಾಸದಿಂದ ವಾಗ್ದಾನ ಪ್ರಾರ್ಥನೆಗೆ ಒಂದಾಗೋಣ ವಾಗ್ದಾನ ಪ್ರಾರ್ಥನೆಯ ಮೂಲಕವಾಗಿ ದೇವರು ತಮ್ಮ ವಾಗ್ದಾನಗಳನ್ನು ಮರೆಯದೆ ಈ ಲೋಕದ ಜನತೆಯ ಮೇಲೆ ಕರುಣೆ ತೋರಲೆಂದು ನಾವು ಪ್ರಾರ್ಥಿಸೋಣ ನನ್ನ ಪ್ರಿಯ ಪ್ರಭುಯೇಸುವೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಸಾಷ್ಟಾಂಗವರಿಗೆ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ ನೀವೊಬ್ಬರೇ ಪರಿಶುದ್ಧರು ಪರಮೋನ್ನತರು ಪಾಪ ವಿಮೋಚಕರಾಗಿದ್ದೀರಿ ಬಲಹೀನಾದ ನನ್ನ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಾನು ನಿನ್ನ ದೇವರು ನಿನ್ನನ್ನು ಕಾಯುವವನು ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ ನನಗೆ ನಿನ್ನ ಪರಮ ಪ್ರಿಯನ ಪ್ರಿಯಳು ಆಗಿರುವೆ ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು ನನ್ನ ಕೃಪೆ ನನಗೆ ಸಾಕು ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ ಭಯಪಡಬೇಡ ನಾನು ನಿನಗೆ ಸಹಾಯ ಮಾಡುವೆ ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭುಯೇಸುವೆ ಸ್ವರ್ಗೀಯ ಆತನ ಮಧ್ಯಸ್ಥಿಕೆಯಲ್ಲಿ ಪರಿಶುದ್ಧ ಪೂಜ್ಯ ತಾಯಿ ಮಾತೆಯವರ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು ನನ್ನ ಕುಟುಂಬವನ್ನು ಧರ್ಮಸಭೆಯನ್ನು ಎಲ್ಲ ಅಭಿಷಕ್ತರನ್ನು ಭಕ್ತ ವಿಶ್ವಾಸಿಗಳನ್ನು ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೆ ಆಮೆನ್ ಪ್ರಭು ಯೇಸು ಕಲಿಸಿಕೊಟ್ಟ ಪ್ರಾರ್ಥನೆ ಹೇಳೋಣವೇ ಸ್ವರ್ಗದಲ್ಲಿರುವ ನಿಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನಿಂದ ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಉಮರಿಯರ ಪ್ರಸಾದ ಪುರುಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರು ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತಾಮರಿಯದ ಮಾತೆಯೇ ಪಾಪಿಗಳಾಗಿ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ನಮ್ಮ ಉಮರಿಯರ ಪ್ರಸಾದ ಪುರುಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರು ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತಾಮರಿಯ ದೇವಮಾತೆಯೇ ಪಾಪಿಗಳಾಗಿ ನಮಗಾಗಿ ಇಡೀ ವಿಶ್ವದ ಮಾನವ ಕೋಟಿಗಾಗಿ ಮಾತಾಡ್ತಿಸಿ ನಮ್ಮ ಓಮರಿಯರ ಪ್ರಸಾದ ಪುರುಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡನೆ ಧನ್ಯರು ಮತ್ತು ನಿಮ್ಮ ಮೊದಲದ ಫಲವಾದ ಯೇಸು ಧನ್ಯರು ಸಂತಾಮರಿಯ ದೇವಮಾತೆಯೇ ಪಾಪಿಗಳಾಗಿ ನಮಗಾಗಿ ಲೋಕದ ಸರ್ವ ಜನತೆಗಾಗಿ ಮಾತಾಡ್ತಿಸಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಪ್ರೀತಿಸಲು ಪ್ರಿಯರೇ ಪ್ರಾರ್ಥಿಸು ವಿಶ್ವಾಸದಲ್ಲಿ ಪ್ರಾರ್ಥಿಸು ದೇವರ ಅನಂತ ಕೃಪೆ ಈ ಲೋಕದ ಮೇಲೆ ಸುರಿಯಲ್ಪಡುವಂತೆ ಈ ದಿನದ ವೈಯಕ್ತಿಕ ಪ್ರಾರ್ಥನೆಯನ್ನು ಪ್ರಾರ್ಥಿಸು ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ ಶುಭಕಾಮನೆಗಳು ಗುಡ್ ನೈಟ್ ಪುತ್ರರೊಡಗೂಡಿ ಹರಸೆ ಪುತ್ರರೊಡಗೂಡಿ ಹರಸೆ ಪವಿತ್ರ ಶಿಲುಬೆಯ ಆಗುತ್ತಿನ ಮೂಲಕ ನಮ್ಮ ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತನ ನಾಮದಲ್ಲಿ ಆಮೆನ್ ಮೈ ಗಾಡ್ ಬ್ಲೆಸ್ ಯು ಗುಡ್ ನೈಟ್